वार कटार वार कटी ओद कूडले जीवन ऊहे मोदू आगद सन्वेश नड़ीते ಸ್ನೇಹಿತರೆ ಕರ್ನಾಟಕದಲ್ಲಿ ಇರುವ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಜೋಡಿ ಆಲದ ಮರದ ಶಕ್ತಿಯ ಬಗ್ಗೆ ಇಲ್ಲಿ ಕಂಬ್ಳಿಪುರ ಅಂತ ಇದು ಈ ಕಂಬ್ಳಿಪುರದಲ್ಲಿ ಕಾಟೇರಮ್ಮ ಅಂತ ಒಂದು ದೇಗುಲ ಇದೆ ನಾವು ಸುಮಾರು ಒಂದು 5ನೇ ಬಾರಿ ಇದು ಬಂದಿರತಕ್ಕಂತದ್ದು ಇಲ್ಲಿನ ಒಂದು ಮಹಿಮೆನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಇಲ್ಲಿ ಈ ಒಂದು ಮರ ಏನಿದೆ ಈ ಮರಕ್ಕೆ 400 ವರ್ಷಗಳ ಇತಿಹಾಸ ಇದೆ ಆದರೆ ಇದು ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಾವು ಯಾರೋ ಹೇಳಿದತಕ್ಕಂತ ಒಂದು ಮಾತನ್ನ ಕೇಳಿ ನಾನು ಬಂದಿದ್ದು ಬಂದು ನನ್ನ ಒಂದು ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅಮ್ಮನವರ ಒಂದು ದೇಗುಲದಲ್ಲಿ ನಾನು ಒಂದು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಒಂದು ಕಾಣಿಕೆಯನ್ನು ಅರ್ಪಿಸಿ ಪುಟ್ಟ ಕಾಣಿಕೆ ಅಂತ ಅರ್ಪಿಸಿ ಮತ್ತೆ ನನ್ನ ಒಂದು ಕಷ್ಟಗಳನ್ನು ಬಗೆಹರಿಸಲು ನಾನು ಕೇಳಿಕೊಂಡಾಗ ನನ್ನ ಕಷ್ಟಗಳು ಪರಿಹಾರ ಮಾಡಿದ್ದು ಉಂಟು ಮತ್ತೆ ಸುಮಾರು ನನ್ನ ಸ್ನೇಹಿತರನ್ನು ಒಂದು ಬಾರಿ ಕರೆತಂದೆ ಮತ್ತೆ ಸುಮಾರು ಅನೇಕ ಒಂದು ಎಲ್ಲಾ ಕಡೆಯಿಂದ ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ವಿದ್ಯಾಭ್ಯಾಸದ ಸಮಸ್ಯೆಗಳಿಗೆ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತದೆ ಮದುವೆ ಆಗದೆ ಇದ್ದವರಿಗೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಈ ಪುಣ್ಯ ಕ್ಷೇತ್ರದಲ್ಲಿ ಜಮೀನು ಹಾಗೂ ವ್ಯವಹಾರಗಳಲ್ಲಿ ಅದಂತದ್ದೇ ಕಷ್ಟಗಳು ನಷ್ಟಗಳಾಗಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಸಾಕು ಜಮೀನು ವ್ಯವಹಾರಗಳಲ್ಲಿ ಲಾಭ ನೀಡುತ್ತದೆ ಗಾಳಿ ಸೋಕು ಪೀಡೆ ಪಿಶಾಚಿ ಮಾಟ ಮಂತ್ರಗಳು ಅದಂತದ್ದೇ ಸಮಸ್ಯೆಗಳಾಗಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಸಾಕು ಈ ಆಲದ ಮರವು ಆ ಕಷ್ಟಗಳನ್ನು ನಿವಾರಣೆ ಮಾಡುವ ಪವಾಡ ಆಲದ ಮರವಾಗಿದೆ ಜಾತಿ ಮತವಿಲ್ಲದೆ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಿದೆ ಈ ಆಲದ ಮರವು ನೋಡಿ ಮದುವೆ ಆಗಿ ಸುಮಾರು ವರ್ಷಗಳು ಆಗಿದ್ರುವೆ ಮಕ್ಕಳು ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲಿ ಸಂತಾನ ಈಗ ನೀವು ನೋಡ್ತಾ ಇರತಕ್ಕಂತದ್ದು ಈ ಏನು ಕಟ್ಟಿರ್ತಾರೆ ಇದೆಲ್ಲಾನು ಅದೆಲ್ಲಾನು ಒಂದು ಹರಕೆ ಕಟ್ಟಿರತಕ್ಕಂತ ಒಂದು ಆ ದೇವರಿಗೆ ಇಷ್ಟವಾದಂತ ಒಂದು ಹರಕೆ ಅದು ಆದ್ರಿಂದ ಆ ಹರಕೆನ ಬಂದು 9 ವಾರ ಕಟ್ತಾರೆ ಇಲ್ಲಿ 9 ವಾರನ ಇದನ್ನ ಕಟ್ಟಿ ಓದ ಕೂಡಲೇ ಅವರ ಜೀವನದಲ್ಲಿ ಅವರು ಊಹೆ ಮಾಡ್ಕೊಳ್ಳೋದಕ್ಕೂ ಆಗದಿದ್ದಂತ ಒಂದು ಸನ್ನಿವೇಶಗಳು ನಡೆಯುತ್ತೆ ಅಂದ್ರೆ ಅವರು ಯಾವುದೇ ಒಂದು ಕಷ್ಟದಲ್ಲಿ ಇರಬಹುದು ಬಿಸಿನೆಸ್ ಮತ್ತೆ ಕುಟುಂಬ ಯಾವುದೇ ಇರಬಹುದು ಇವೆಲ್ಲವನ್ನೂ ಪರಿಹಾರ ಆಗಿದೆ ನೈತರೆ ಈ ಭೂಮಂಡಲದಲ್ಲಿ ಕೋಟ್ಯಂತರ ದೇವರುಗಳು ಈ ಭೂಮಿಯಲ್ಲಿ ನೆಲೆಯೂರಿದ್ದಾರೆ ಭಕ್ತರುಗಳು ಅನೇಕ ರೀತಿಯಲ್ಲಿ ವಿಶಿಷ್ಟವಾದ ಶೈಲಿಯಲ್ಲಿ ಪೂಜೆ ಸಲ್ಲಿಸುತ್ತಾರೆ ಈ ನಮ್ಮ ಭೂಮಂಡಲದಲ್ಲಿ ಪ್ರಕೃತಿಯ ಮರಗಳಲ್ಲಿ ದೈವ ಶಕ್ತಿ ಅಡಗಿರುವುದು ನೀವು ನಂಬಲೇಬೇಕಾದ ಸಂಗತಿ ಇಲ್ಲೊಂದಿದೆ 300 ವರ್ಷಗಳ ಹಿಂದೆ ಪೂರ್ವಜರು ನೆಟ್ಟ ಎರಡು ಆಲದ ಮರದ ಗಿಡಗಳು ನೆಟ್ಟ ಕ್ಷಣದಿಂದಲೇ ಚಮತ್ಕಾರಗಳನ್ನು ಮಾಡುತ್ತಿದೆ ಈ ಆಲದ ಮರ ಈ ಆಲದ ಮರದಲ್ಲಿ ಕಾಟೇರಮ್ಮ ಹಾಗೂ ಮುನೇಶ್ವರ ದೇವರು ನೆಲೆಸಿ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಿರುವ ಏಕೈಕ ಪವಾಡ ಆಲದ ಮರವಾಗಿದೆ ಈ ಪುಣ್ಯಕ್ಷೇತ್ರದ ಆಲದ ಮರವು ಮಾಡುತ್ತಿರುವ ಅದ್ಭುತ ಪವಾಡವು 100 ನನ್ನ ಕುಟುಂಬದಲ್ಲಿ ನನ್ನ ಸ್ವಇಚ್ಛೆಯಿಂದ ನಾನು ಬಂದು ಮತ್ತೆ ನನ್ನ ಸ್ನೇಹಿತರು ಸುಮಾರು ಬಂದಿದ್ದಾರೆ ನನ್ನ ಸ್ನೇಹಿತರು ಸಹ ಬಂದು ಅವರ ಒಂದು ಕಷ್ಟಗಳು ಪರಿಹಾರ ಆಗಿದ್ದಕ್ಕೆ ನಾವು ಪ್ರತಿ ಅಮಾವಾಸ್ಯೆಗೆ ಬರ್ತೀವಿ ನಾವು ಆ ಪ್ರತಿಯೊಂದು ಅಮಾವಾಸ್ಯೆಗೆ ಬಂದಾಗ ಇಲ್ಲಿ ಪ್ರತ್ಯಂಗದೇವಿ ಹೋಮ ನಡೆಯುತ್ತೆ ನಾವು ಆ ಪ್ರತ್ಯಂಗದೇವಿ ಹೋಮಕ್ಕೆ ಬಂದು ಮನೆಯಿಂದ ಮೆಣಸಿನಕಾಯಿಯನ್ನು ನಾವು ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ರಿಗೂ ದೃಷ್ಟಿ ತೆಗೆದು ಬಂದು ಇಲ್ಲಿ ಹಾಕ್ತೇವೆ ಹಾಕಿದಾಗ ಮನೆಯಲ್ಲಿ ಯಾವುದೇ ವಿರಸ ಕುಟುಂಬ ಕಲಹ ಯಾವುದೇ ಇದ್ದರೂ ಸಹ ತುಂಬನೇ ಒಂದು ಸಂತೋಷ ಅನ್ಯೋನ್ಯತೆ ನೆಮ್ಮದಿ ಇವೆಲ್ಲನೂ ಮನೆಯಲ್ಲಿ ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಎಲ್ರಿಗೂ ಕೊಟ್ಟಿದೆ ಆದ್ದರಿಂದ ಈ ಒಂದು ಮರನ್ನ ಈ 9 ಸುತ್ತುಗಳನ್ನು ಸುತ್ತುತ್ತಾ ಇರ್ತಾರೆ ಮತ್ತೆ ಇಲ್ಲಿ
ನೋಡಿರ್ತಕ್ಕಂಥದ್ದು ಇಲ್ಲಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಇದು ತುಂಬಾ ವಿಶೇಷವಾದಂತ ಒಂದು ಹರಿಕೆ ಇದು ಮದುವೆಗಳು ಆಗದೇ ಇರಬಹುದು ಮತ್ತೆ ಮಕ್ಕಳಾಗದೇ ಇರಬಹುದು ಅವರಿಗೆಲ್ಲರಿಗೂನು ಸಹ ಇಲ್ಲಿ ತುಂಬಾ ತುಂಬಾನೇ ವಿಶೇಷವಾದಂತ ಒಂದು ಹರಿಕೆಗಳನ್ನು ಈಡೇರಿಸ್ಕೋಬಹುದು ಅದರಿಂದ ನಾನು ಈ ಜನತೆಗೆ ಹೇಳೋದಿಷ್ಟೇ ಖಂಡಿತವಾಗ್ಲೂ ಇಲ್ಲಿ ಒಂದು ಪವಾಡನೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಟೇರಮ್ಮನ ಒಂದು ದೇವಸ್ಥಾನ ಇಲ್ಲಿ ಕಂಬ್ಳೀಪುರ ಅಂತ ಪ್ರತಿ ಒಂದು ಅಮಾವಾಸ್ಯೆಗೂ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದು ಯಾಕಂದ್ರೆ ಅವರು ಸ್ವಇಚ್ಛೆಯಿಂದನೇ ಇಲ್ಲಿ ಬರೋದು ಯಾರು ಪ್ರತಿಯೊಬ್ಬರು ಇಲ್ಲಿ ಬಲತ್ಕಾರ ಮಾಡಿ ಆಗಿರ್ಬೋದು ಇನ್ನೊಂದು ಯಾರು ಏನು ಹೇಳಿ ಕೇಳಿ ಯಾರು ಬರ್ತಾ ಇಲ್ಲ ಅವರ ಕಷ್ಟಗಳು ಪರಿಹಾರ ಆದಲ್ಲೇ ಇಷ್ಟೊಂದು ಬೃಹತ್ಕಾರವಾದ ಒಂದು ಜನ ಬರ್ತಾ ಇದ್ದಾರೆ ಕೊಳ್ಳೇಗಾಲದಿಂದ ಸಹ ಈಗ ನಾನು ಬರೋವಾಗ ನಾನು ಕೇಳ್ಕೊಂಬಂದೆ ಯಾವ ಊರು ಅಂತ ಹೇಳಿದಾಗ ಅವರು ಕೊಳ್ಳೇಗಾಲ ಅಂದ್ರು ಎಲ್ಲ ನಮ್ಮ ಕಡೆಯಿಂದ ಕೊಳ್ಳೇಗಾಲಕ್ಕೆ ಹೋಗ್ತಾರೆ ಸೊ ಈಗ ಕೊಳ್ಳೇಗಾಲದ ಕಡೆಯಿಂದ ಇಲ್ಲಿಗೆ ನಮ್ಮ ಕಡೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಈ ಕೋಲಾರ ಬೆಂಗಳೂರು ಈ ಸುತ್ತಮುತ್ತಲಿನ ಇರೋರೆಲ್ಲರೂ ನಾವು ಅದೃಷ್ಟವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇಲ್ಲಿ ಇಷ್ಟೊಂದು ಒಂದು ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನ ನಿರ್ಮಾಣವಾಗ್ತಿರೋದು ಈ ಎಲ್ಲನೂ ತುಂಬಾನೇ ಒಂದು ಲಕ್ಕಿ ಪರ್ಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲು ಪ್ರತಿಯೊಬ್ಬರು ಅಷ್ಟೇ ಬಂದು ನಿಮ್ಮ ಕಷ್ಟ ಏನಿದೆ ಇಲ್ಲಿ ಬಂದು ಪರಿಹಾರ ಮಾಡ್ಕೊಳ್ಳೋ ಅಂತ ಯೋಗ ಇದೆ ದಯವಿಟ್ಟು ಎಲ್ಲರೂ ಬಂದು ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಜೋಡಿಯಾಲದ ಮರದಲ್ಲಿ ನೆಲೆಯೂರಿರುವ ಕಾಟೇರಮ್ಮ ಹಾಗೂ ಮುನೇಶ್ವರನ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು